ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕ್ಷಯ ರೋಗಕ್ಕೆ ಹೆದರುವ ಅವಶ್ಯಕತೆ ಇಲ್ಲ, ಸರಿಯಾದ ಚಿಕಿತ್ಸೆ ಪಡೆದರೆ ಗುಣಮುಖರಾಗಬಹುದು, ಜಿಲ್ಲಾ ಪಂಚಾಯತ ಉಪಾಧ್ಯಕ್ಷೆ ಶೋಭಾ ಸಿಸ್ಕಿ. ರಾಜ್ಯಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ವೈರಸ್ನಲ್ಲಿ ಇದೇ March 26 ನಡೆಯುವ ಕಾಳಗಿ ತಾಲೂಕಿನ ರೇವಗಿ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ರಥೋತ್ಸವ ರದ್ದು. ಅಫಜಲ್ಪುರ್ ತಾಲೂಕಿನ ದೇವಲಗಾಣಗಪುರದ ದತ್ತಾತ್ರೇಯ ದೇವಸ್ಥಾನದ ಹುಂಡಿ ಹಣ ಎಣಿಕೆ ಕಾರ್ಯಕ್ರಮದಲ್ಲಿ 61 ಲಕ್ಷ ಹಣ ಬಂಗಾರ ಬೆಳ್ಳಿ ಜಮಾವಣೆ. ಈಗ ವಾರ್ತೆಗಳ ವಿವರ. March 24 ವಿಶ್ವದಾದ್ಯಂತ ಕ್ಷಯರೋಗವನ್ನು ಆಚರಿಸಲಾಗುತ್ತಿದ್ದು, ಕ್ಷಯರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಂಡು ಇದರಿಂದ ಗುಣಮುಖರಾಗಬಹುದು ಎಂದು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರ್ಸ್ಕಿ ಅವರು ಮಾತನಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇಲ್ಲಿನ ಹಳೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಿದ ವಿಶ್ವ ಕ್ಷಯ ರೋಗ ದಿನದ ನಿಮಿತ್ತ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರ್ಸ್ಕಿ ಅವರು, ಕ್ಷಯ ರೋಗ ಎಂದ ಕೂಡಲೇ ಸಾಮಾನ್ಯವಾಗಿ ಜನರು ಭಯಭೀತರಾಗುತ್ತಾರೆ. ಸರಿಯಾದ ಸಮಯಕ್ಕೆ ಈ ರೋಗಕ್ಕೆ ಚಿಕಿತ್ಸೆ ಪಡೆದಲ್ಲಿ ರೋಗಿಗಳು ಗುಣಮುಖರಾಗಲು ಸಾಧ್ಯ. ಕ್ಷಯ ರೋಗದಿಂದ ಯಾರು ಭಯಭೀತರಾಗುವ ಅವಶ್ಯಕತೆ ಇಲ್ಲ ಎಂದರು. ಈ ಒಂದು ಕ್ಷಯ ರೋಗ ಅಂದ್ರೆ ಏನು, ಹೆದರುವಂತ ಅವಶ್ಯಕತೆ ಏನಿಲ್ಲ. 2 ವಾರದ ಹೆಚ್ಚಿನ ಕೆಮ್ಮ ಇದ್ದರೆ ತಾವು ಒಂದು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಮೀಪದ ಯಾವುದೇ ಒಂದು ಆರೋಗ್ಯ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟಾಗ ಅವರು ಒಂದು ಅದರ ಬಗ್ಗೆ ಒಂದು ಹೆಚ್ಚಿನ ಒಂದು ವಿವರ ನಿಮಗೆ ಹೇಳಿ ನಿಮಗೆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದರಂತೆ ಈ ಒಂದು ನಮ್ಮ ಸರ್ಕಾರದಿಂದ ಎಲ್ಲ ಒಂದು ಈ ಒಂದು ಕ್ಷಯರೋಗಕ್ಕೆ ಎಲ್ಲ ಥರದ ಟ್ರೀಟ್ಮೆಂಟ್ ಅದಾವೆ. ಇದಕ್ಕೇನು ಭಯಪಡೋ ಏನಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನು ನಮ್ಮ ಅಧ್ಯಕ್ಷರಾದವರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ಇದರ ವಿವರವಾಗಿ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಆದರೆ ಇದು ಒಂದು
ಅಂಜುವಂತ ಅವಶ್ಯಕತೆ ಇಲ್ಲ ಅಂತ. ಕ್ಷಯವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ರೋಗಿಯೊಬ್ಬ ಕೆಮ್ಮಿದಾಗ ಕಫದಲ್ಲಿ ರೋಗಾಣುಗಳಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಹೆಚ್ಚಾಗಿ ವ್ಯಕ್ತಿಯ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾದಾಗ ಈ ವೈರಾಣು ದೇಹದೊಳಗೆ ನುಗ್ಗಿ ತನ್ನ ಶಕ್ತಿಯೇ ಹೆಚ್ಚಿಸಿಕೊಳ್ಳುವ ಮೂಲಕ ವ್ಯಕ್ತಿಯನ್ನ ಕುಗ್ಗಿಸುತ್ತೆ. ಈ ವೈರಾಣು ವಿರುದ್ಧ ಹೋರಾಡಲು ಈ ಮೊದಲು ಸರಿಯಾದ ಮಾತ್ರೆಗಳು ಇರುತ್ತಿರಲಿಲ್ಲ. ಆದರೆ ಈಗ ಇಂತಹ ಸಮಸ್ಯೆಗಳಿಲ್ಲ. ಕ್ಷಯರೋಗ ನಿರ್ಮೂಲನೆಗೆ ಈ ಮಾತ್ರೆಗಳು ಬಂದಿದ್ದು ಅದನ್ನ ರೋಗಿ ಸಮರ್ಪಕವಾಗಿ ತೆಗೆದುಕೊಂಡ್ರೆ ರೋಗದಿಂದ ಗುಣಮುಖ ಹೊಂದಲು ಸಾಧ್ಯ ಎಂದು ಕಲಬುರಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ವಿಭಾಗೀಯ ಸಹ ನಿರ್ದೇಶಕ ಡಾಕ್ಟರ್ ಶಿವಾನಂದ್ ಸುರ್ಗಾಳಿ ಅವರು ಸಲಹೆ ನೀಡಿದ್ರು. ಟಿಬಿ ಕಾರ್ಯಕ್ರಮ ನಮ್ಮ ಇಲಾಖೆಯ ಬಹಳ ಒಂದು ಬಹಳಷ್ಟು ಕಾರ್ಯಕ್ರಮದಲ್ಲಿ ಇದೊಂದು ಹಳೆ ಕಾರ್ಯಕ್ರಮ ಎಂದು ನಮ್ಮಲ್ಲಿ ಹುಡುಕೊಂಡ ಯಾಕೆ ದಿವಸ ಆಚರಿಸೋದು ನಿಮ್ಗೆ ಗೊತ್ತದೆ. ಯಾಕಂದ್ರೆ ಇನ್ನೂ ಇದನ್ನ ವಾಪಸ್ ಕಳಿಸಲಿಕ್ಕೆ ಆಗಿಲ್ಲ. ನಮ್ಮ ಇಲಾಖೆಯವರು ಬಹಳಷ್ಟು ಹೋರಾಟ ಮಾಡಿ ಇದಕ್ಕಿಂತ ಚಾಲೆಂಜ್ ಇರ್ತಕ್ಕಂಥ ರೋಗಗಳನ್ನು ಹೊರ ಓಡಿಸಬೇಕು. ಆದರೆ ಈ ಒಂದು ರೋಗ ಕೊನೆ ಹಂತದಲ್ಲಿ ಅದ, ಅದಕ್ಕೆ ಎಲ್ಲರೂ ಸರ್ವ ಪ್ರಯತ್ನ ಮಾಡಬೇಕಾಗ್ತದೆ. ಇದಕ್ಕೆ ಆದ ಒಂದು ತನ್ನ ವಿಶಿಷ್ಟ ಗುಣಗಳು ಅವ, ಅದಕ್ಕೆ ಅದು ಹುಡುಕೋದಕ್ಕೂ ಇಲ್ಲ. ನಮಗೆ ಬಂದ ಹಿಸ್ಟ್ರಿಯ ರೋಗ ಅವಶ್ಯಕತೆ ಇಲ್ಲ, ಅದೆಲ್ಲ ಡೀಟೇಲ್ ಆಗಿ ನಿಮ್ಮ WHO ಕನ್ಸಲ್ಟೆಂಟ್ ಹೇಳ್ತಾರಿಂದ ಕ್ರಿಮಿ ಎಲ್ಲಿಂದ ಬಂತು, ಯಾರು ಕಣ್ಣು ಹಿಡಿದು ರೋಗ, ಹೆಂಗೆ ರೋಗ. ಈ ಕ್ರಿಮಿ ಒಂದು ವಿಶೇಷ ಲಕ್ಷಣ ಅಂದರೆ ಕಠಿಣ ಪರಿಸ್ಥಿತಿಯಲ್ಲಿ ಸಹಿತ ಅದು ಬದುಕುಳಿತದೆ ನಮ್ಮಲ್ಲಿ. ಯಾವಾಗ ನಮ್ಮ ದೇಹದ ಇಮ್ಯುನಿಟಿ ಕಡಿಮೆ ಆಗ್ತದೋ ಅದು ನಮಗೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತದೆ. ಮತ್ತು ಯಾವಾಗ ವೈರಿ ನಮ್ಮ ವೀಕ್ನೆಸ್ ನೋಡಿ ಹುಡುಕ್ತದೋ ಅದೇ ರೀತಿ ಕ್ರಿಮಿನು ನಮ್ಮ ವೀಕ್ನೆಸ್ ನೋಡಿ ದಾಳಿ ಮಾಡ್ತಾ ಇರ್ತದೆ. ಈ ಒಂದು ವಿಶೇಷ ಗುಣದಿಂದ ಇನ್ನೂ ಈ ಮೈಕ್ರೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಇದೆ, ಅದು ನಮ್ಮ ದೇಹದಲ್ಲಿ ಉಳ್ಕೊಂಡು ಅದೊಂದು ಡಾರ್ಮೆಂಟ್ ಸ್ಟೇಟ್ ಮೇಲೆ ಉಳಿತು. ಈಗ ಇನ್ನಿತರ ಕಾಯಿಲೆಗಳು ಬಂದಿರುತ್ತದೆ, ಕೋಮಾರ್ಬಿಡಿಟಿಸ್, ಡಯಾಬಿಟಿಸ್ ಕಾಯಿಲೆ, HIV ಕಾಯಿಲೆ, ಇದಕ್ಕೆ ಇನ್ನ ಪ್ರೋತ್ಸಾಹ ಕೊಡ್ತಾರೆ ಡಿವಿ ಕ್ರಿಮಿಟ್ ಜಲ್ದಿ ಬರ್ಲಕ್ಕೆ ಬರ. ಇದರಲ್ಲಿ ಇದು ಕ್ರಿಮಿದ ಒಂದು ಭಾಗ ಅದ, ಇನ್ನೊಂದು ಭಾಗ ಅದ ನಮ್ಮದೇ ಸಿಸ್ಟಮ್ ಫೇಲ್ಯೂರ್. ಇದು ಒಂಬತ್ತಿರೋ ಬಿಡ್ತಿರೋ, ನಾನು 33 ವರ್ಷ ಈ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದ್ದೀನಿ, ನೋಡ್ತಾ ಇದ್ದೀನಿ. ಮೊದಲು ಔಷಧಗಳು ಸರಿಯಾಗಿ ಸಪ್ಲೈ ಆಗ್ತಿದ್ದಿಲ್ಲ. ಈ 10-12 ವರ್ಷದ ಅದ್ರ ಪ್ರಾಬ್ಲಮ್ ಇಲ್ಲ ನಮಗೆ. ನಮ್ದು ಏನಾಗ್ತಾ ಇದೆ, ಡಿಫಾಲ್ಟ್ ರೇಟ್ ಆಗ್ತಾ ಇದೆ. ಇದು ಒಂದು ನಮ್ಮ ಟಿಬಿ ನಿರ್ಮೂಲನೆ ಆಗಲಿಕ್ಕೆ ಒಂದು. ಸಮಾರಂಭದಲ್ಲಿ ಕಲಬುರಗಿ DHO ಡಾಕ್ಟರ್ ರಾಜಶೇಖರ್ ಮಾಲಿ, ಡಾಕ್ಟರ್ ಅಂಬರಾಯ್ ರುದ್ರವಾಡಿ, ಡಾಕ್ಟರ್ ಸತೀಶ್ ಘಾಟ್ಗೆ, ಡಾಕ್ಟರ್ ವಿವೇಕಾನಂದ ಎಸ್ ರೆಡ್ಡಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ COVID-19 ವೈರಸ್ ತಡೆಗಟ್ಟಲು ಅನುಕೂಲವಾಗುವಂತೆ ಇದೇ March 26 ಕಾರ್ಗಿ ತಾಲೂಕಿನ ರೇವಗಿ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಜರುಗಲಿರುವ ಜಯಂತ್ಯುತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕೋವಿಡ್ 2ನೇ ಹಂತದ ಅಲೆ ಮತ್ತೆ ಹೆಚ್ಚಾಗಿದ್ದು ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಈಗಾಗಲೇ ಕಲಬುರಗಿ ನಗರದ ಹಳೆಜೇವರ್ಗಿ ರಸ್ತೆಯ ರೆಹಮತ್ ನಗರದ 51 ವರ್ಷದ ವ್ಯಕ್ತಿ ಕೊರೋನಾ ಸೋಂಕಿನಿಂದ ನಿಧನರಾಗಿದ್ದು ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ನಡೆಯುವ ಜಾತ್ರಾ ಹಾಗೂ ರಥೋತ್ಸವಗಳನ್ನು ರದ್ದುಪಡಿಸಲಾಗಿದೆ. ಅದೇ ರೀತಿ ಇದೇ March 26 ಕಾಳ್ಗಿ ತಾಲೂಕಿನ ರೇವಗಿ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಜರುಗಲಿರುವ ಜಯಂತ್ಯುತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ. ರೇವಗಿ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿಗಳು ಹಾಗೂ ಸೇಡಂ ಸಹಾಯಕ ಆಯುಕ್ತರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ್ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯಕ್ರಮ ನಡೆಯಿತು. 61 ಲಕ್ಷ ಹಣ ಬಂಗಾರ ಬೆಳ್ಳಿ ಹುಂಡಿಯಲ್ಲಿ ಜಮಾವಣೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಲ್ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ದೇವಸ್ಥಾನದಲ್ಲಿನ 8 ಹುಂಡಿಗಳನ್ನು ಒಡೆದಿದ್ದು ದೇವಸ್ಥಾನದ ಆವರಣದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯವು ದೇವಸ್ಥಾನದ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಎಣಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ 61,70,610 ರೂಪಾಯಿ ಹಣ ಹಾಗೂ 73 ಗ್ರಾಂ ಚಿನ್ನ, 350 ಗ್ರಾಂ ಬೆಳ್ಳಿ ಆಭರಣಗಳು ಜಮಾ ಆಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಹೇಳಿದೆ.
ಈಗ ಪುಟದ ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸಡ್ಗಿಯ ಶ್ರೀ ಗುರು ಚಿಕ್ಕ ವೀರೇಶ್ವರ ಸಂಸ್ಥಾನದ ಚಿನ್ನದ ಕಂತಿ ಪ್ರಶಸ್ತಿಗೆ ದಾವಣಗೆರೆ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ ಆಯ್ಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸಡ್ಗಿಯ ಶ್ರೀ ಗುರು ಚಿಕ್ಕ ವೀರೇಶ್ವರ ಮಠದ ಸಂಸ್ಥಾನವು ನಾಡಿನ ಸಾಧಕರಿಗೆ ಶ್ರೀಮಠದಿಂದ ಪ್ರತಿ ವರ್ಷ ನೀಡುವ ಚಿನ್ನದ ಕಂತಿ ಪ್ರಶಸ್ತಿಯನ್ನ ಈ ಬಾರಿ ದಾವಣಗೆರೆ ಕ್ಷೇತ್ರದ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಶಾಮನೂರು ಶಿವಶಂಕರಪ್ಪನವರಿಗೆ ಪ್ರದಾನ ಮಾಡಲಾಗುವುದು ಎಂದು ಪೂಜ್ಯ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಡಿನ ಸಾಧಕರಿಗೆ ಶ್ರೀಮಠದಿಂದ ಪ್ರತಿ ವರ್ಷ ನೀಡುವ ಚಿನ್ನದ ಕಂತಿ ಪ್ರಶಸ್ತಿ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದ್ದು, ಈಗಾಗಲೇ ದೇಶದ ವೈಜ್ಞಾನಿಕ, ಸಾಹಿತ್ಯ, ಧಾರ್ಮಿಕ ಕ್ಷೇತ್ರ, ವಿಜ್ಞಾನ ಸಂಶೋಧನಾ ರಂಗಗಳಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಿಕೊಂಡು ಬಂದಿದೆ. ಅದೇ ರೀತಿ ಈ ಬಾರಿಯ ಚಿನ್ನದ ಕಂತಿ ಪ್ರಶಸ್ತಿಯನ್ನು ದಾವಣಗೆರೆ ಕ್ಷೇತ್ರದ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಶಾಮನೂರು ಶಿವಶಂಕರಪ್ಪನವರಿಗೆ ಪ್ರದಾನ ಮಾಡಲಾಗುವುದು ಎಂದು ಪೂಜ್ಯ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಮಾತನಾಡಿದರು. ಏಪ್ರಿಲ್ 4 ಕಲಬುರಗಿ ಮಹಾನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಕುರಿತು ಚಿಂತನ ಮಂಥನ ನಡೆಯಲಿದೆ ಎಂದರು. ಪ್ರತಿ ವರ್ಷ ಕೊಡುವಂತಹ ಚಿನ್ನದ ಕಂತಿ ಪ್ರಶಸ್ತಿಯನ್ನು ಸುಮಾರು 6-7 ವರ್ಷದಿಂದ ಈ ಚಿನ್ನದ ಕಂತಿ ಪ್ರಶಸ್ತಿಯನ್ನು ಕೊಡ್ತಾ ಬಂದಿರತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಷಯ. ಈ ವರ್ಷ ವಿಶೇಷವಾಗಿರುವಂಥ ವೀರಶೈವ ಸಮಾಜದ ಮುಖಂಡರು, ಹಿರಿಯರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು, ವೀರಶೈವ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಜೊತೆಯಲ್ಲಿ ಸಮಾಜದ ಒಬ್ಬ ಹಿರಿಯನ ನಾಯಕರಾಗಿರುವಂಥ ಹಿರಿಯ ಚೇತನ 80 ತುಂಬಿದ ವಯೋವೃದ್ಧರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರತಕ್ಕಂಥದ್ದು, ಅವರ ಜೊತೆಯಲ್ಲಿ ಉಪಾಧ್ಯಕ್ಷರಾಗಿರುವಂಥ, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ಈಶ್ವರ ಖಂಡ್ರೆ ಅವರನ್ನು, ಜಿಲ್ಲಾ ವೀರಶೈವ ಸಮಾಜವನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವರಾದರೆ ಅಂಥ ವೀರಶೈವ ಸಮಾಜದ ಮುಖಂಡರನ್ನು
ಬಹುಶಃ ಈ ಭಾಗದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಪ್ರಥಮವಾಗಿ ಅವರನ್ನು ಗೌರವಿಸುವಂಥದ್ದು ನಮ್ಮ ಸಮಾಜದ ವತಿಯಿಂದ ಇರ್ಬೋದು, ನಮ್ಮ ಶ್ರೀಮಠವಾಗಿರ್ಬೋದು, ಗುರುತಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಅವರು ಮಧ್ಯ ಕರ್ನಾಟಕದಿಂದ ಆ ಭಾಗದಲ್ಲಿ ಹೆಸರು ಉಳ್ಳತಕ್ಕಂಥ ಶ್ಯಾಮನೂರು ಶಿವಶಂಕರಪ್ಪನವರು. ಬಹುಶಃ ನಮ್ಮ ಉತ್ತರ ಕರ್ನಾಟಕ, ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅವರನ್ನು ಗುರುತಿಸುವಂಥ ಕೆಲಸ ನಮ್ಮ ಶ್ರೀಮಠ ಮಾಡಿರ್ತಕ್ಕಂಥದ್ದು. ಅಂಥವರನ್ನು ನಾಳೆ ಬರುವ 4 ತಾರೀಕು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆ ಪ್ರಶಸ್ತಿ ಪ್ರದಾನವನ್ನು 11 ಗಂಟೆಗೆ ಮಾಡುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಭೀಮಾಶಂಕರ್ ಚಕ್ಕಿ, ವಿರೂಪಾಕ್ಷಪ್ಪ, ಶಿವಾನಂದ್ ಉಪ್ಪಿನ್, ಹನುಮಂತರಾಯ್ ಅಟ್ಟೂರ್, ನಾಗಲಿಂಗಯ್ಯ ಮಠಪತಿ ಉಪಸ್ಥಿತರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ, ಕೃಷಿ ಕೂಲಿ ಕಾರ್ಮಿಕರ ವಿರೋಧಿ, ಮಹಿಳಾ ವಿರೋಧಿ, ದಲಿತ ಹಿಂದುಳಿದ ಮತ್ತು ಶ್ರಮಿಕ ಜನತೆಯ ವಿರೋಧಿಯಾಗಿ ನಡೆದುಕೊಳ್ಳುವ ಮೂಲಕ ಈ ದೇಶದ ಸಂಪತ್ತನ್ನು ಕಾರ್ಪೊರೇಟ್ಗಳಿಗೆ ಮಾರಿಕೊಳ್ಳಲು ಮುಂದಾಗಿರುವ ಸರ್ಕಾರದ ನಡೆಯನ್ನು ಖಂಡಿಸಿ ಸಂಯುಕ್ತ ಹೋರಾಟ ಸಮಿತಿಯು ಇದೇ March 26 ಭಾರತ ಬಂದ್ಗೆ ಕರೆ ನೀಡಿದೆ ಎಂದು ಷಣ್ಮುಸಪ್ಪ ಮಂಶೆಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಲ್ಯಾಣ ಕರ್ನಾಟಕ ತೊಗರಿ ಕಣಜವೆಂದು ಖ್ಯಾತಿ ಹೊಂದಿರುವ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಪಾರ್ಕ್ ಕಡೆಗಣಿಸಿ ತೊಗರಿ ಬೆಳೆಗಾರರಿಗೆ ದ್ರೋಹ ಎಸಗಿದೆ. ಸರ್ಕಾರದ ಈ ನಿಲುವನ್ನು ಹಿಂಪಡೆಯುವ ಮೂಲಕ ಈ ಜಿಲ್ಲೆಯಲ್ಲಿ ತೊಗರಿ ಪಾರ್ಕ್ ಅನ್ನು ಸ್ಥಾಪಿಸಬೇಕು. ಕಲಬುರಗಿಗೆ ದೊರೆಯಬೇಕಾದ ಜವಳಿ ಪಾರ್ಕ್, ರೈಲ್ವೆ ವಿಭಾಗೀಯ ಕಚೇರಿ, ಏಮ್ಸ್ ಆಸ್ಪತ್ರೆ, ಈ ಎಲ್ಲ ಪ್ರಮುಖ ಯೋಜನೆಗಳನ್ನು ನೀಡದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಭಾಗದ ಜನರಿಗೆ ವಂಚಿಸುತ್ತಿರುವ ನೀತಿಯನ್ನು ಖಂಡಿಸಿ ಇದೇ March 26 ಸಂಯುಕ್ತ ಹೋರಾಟ ಸಮಿತಿಯು ಭಾರತ ಬಂದ್ಗೆ ಕರೆ ನೀಡಿದೆ ಎಂದು ಷಣ್ಮುಸಪ್ಪ ಮಂಶೆಟ್ಟಿ ಮಾತನಾಡಿದರು. ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗುಲ್ಬರ್ಗಾ ಜಿಲ್ಲಾ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ತೊಗರಿಯ ಕಣಜ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ತೊಗರಿಯ ಪಾರ್ಕನ್ನು ಕಡೆಗಣಿಸಿ ತೊಗರಿ ಬೆಳೆಗಾರರಿಗೆ ಒಂದು ಮಹಾದ್ರೋಹ ಬಗ್ಗಿರ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿರುವಂಥ ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಲುವನ್ನು ಅದು ವಾಪಸ್ ಪಡಿಬೇಕು. ತೊಗರಿ ಉದ್ಯಾನವನ್ನು, ಪಾರ್ಕನ್ನು ಪುನರಾರಂಭಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಈ ಒಂದು ಬಂದಿನ ಭಾಗವಾಗಿ ಒತ್ತಾಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ರೈಲ್ವೆ ಗುಲ್ಬರ್ಗಾ ರೈಲ್ವೆ ವಿಭಾಗೀಯ ಕಚೇರಿ ಕೂಡ ಇವತ್ತು ಏನು ಕಡೆಗಣಿಸಿದೆ, ಇದನ್ನು ಸಿಕಿಂದ್ರಾಬಾದ್ ಸೋಲಾಪುರ್ ಭಾಗವಾಗಿರ್ತಕ್ಕಂಥ ಒಂದು ಆದಾಯ ಬರ್ತಕ್ಕಂಥ ಅತಿ ಹೆಚ್ಚು ಮೂಲತಃ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ರೈಲ್ವೆಯನ್ನು ಭಾಗವಿದೆ, ಅದರ ಭಾಗವಾಗಿ ಆದಾಯ ಅಷ್ಟೊಂದು ಬರ್ತಕ್ಕಂಥ ಈ ಭಾಗದ ಎಲ್ಲ ನೌಕರದಾರಿಗೂ ಕೂಡ ಒಂದು ಕಡೆಗಣಿಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು, ಅದು ಈ ಭಾಗದ ಜನರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದನ್ನು ಕೂಡ ಅದನ್ನು ಸರಿಯಲ್ಲ, ಅದನ್ನು ಪುನರ್ ಅದನ್ನು ಮುಂದುವರಿಸಬೇಕು ಕಲಬುರಗಿ ವಿಭಾಗೀಯ ಕಚೇರಿ, ರೈಲ್ವೆ ವಿಭಾಗೀಯ ಕಚೇರಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಒತ್ತಾಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇನ್ನೊಂದು ಏಮ್ಸ್ ಆಸ್ಪತ್ರೆ ಏನಿದೆ ಅದನ್ನು ಕೂಡ ಇವತ್ತು ಯಾವ ನೆಹರು ಅವರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಅದು ಕೇಂದ್ರದಲ್ಲಿ ದಿಲ್ಲಿಯಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆ, ಆ ಆಸ್ಪತ್ರೆಯನ್ನು ಕೂಡ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಂದು ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು ಕೂಡ ಅದನ್ನು ಕೂಡ ಇವತ್ತು ಕಡೆಗಣಿಸಿ ಈ ಭಾಗದ ಸುಮಾರು ಜನರು ಆ ಏಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥದ್ದು ಸುಮಾರು ಇಡೀ ಜಗತ್ತಿನಲ್ಲೇ ಇರ್ತಕ್ಕಂಥ ಒಂದು ಸೌಲಭ್ಯ ಆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸೌಲಭ್ಯವನ್ನು ಕೂಡ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲೂ ಕೂಡ ಸಿಗ್ತಕ್ಕಂಥ ಒಂದು ಅಂಥದ್ದನ್ನು ಆಸ್ಪತ್ರೆಯನ್ನು ಕಡೆಗಣಿಸ್ತಕ್ಕಂಥ ಸಂದರ್ಭದಲ್ಲಿ ಕೈಬಿಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು, MLCಗಳು, ವಿಧಾನ ಪರಿಷತ್ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು, ಇದು ವಿಶೇಷವಾಗಿ ಲೋಕಸಭಾ ಸದಸ್ಯರದು ಈ ಭಾಗದ ಜನರ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥಕ್ಕಂಥ ನಿಷ್ಕಾಳಜಿ ಅನ್ನುವಂಥಕ್ಕಂಥ ಮಾತನ್ನು ಇವತ್ತು ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಾವು ತುಂಬ ಖೇದದಿಂದ ವ್ಯಕ್ತಪಡಿಸ್ತಾ ಇದ್ದೀವಿ. ಆ ಏಮ್ಸ್ ಆಸ್ಪತ್ರೆಯನ್ನು ಪುನರಾರಂಭಿಸಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ಕೇಳ್ತಾ ಇದ್ದೀವಿ. ನಮ್ಮ ಭಾಗದ ಇವತ್ತು ಬಟ್ಟೆ ಕೈಮಗ್ಗ ಏನಿದೆ ಜವಳಿ ಪಾರ್ಕ್ನು ಕೂಡ ಕೈ ಬಿಡ್ತಕ್ಕಂಥ ರೀತಿಯಲ್ಲಿ ಇವು 2-3 ಅಂಶಗಳನ್ನು ಗುರುತಿಸಿದರೆ ಇದರಲ್ಲಿ ನಮ್ಮ ಭಾಗದ ಏನು ಕಾಣ್ತದೆ, ವಿದ್ಯಾವಂತರಾಗಿರ್ತಕ್ಕಂಥ ಯುವಕರು, ಯುವತಿಯರು, ಬಡವರು, ರೈತರು, ಕಾರ್ಮಿಕರು, ಇಡೀ ನಿರುದ್ಯೋಗಿಗಳನ್ನೇ ಇವತ್ತು ಆಗ್ತಕ್ಕಂಥ ಪರಿಸ್ಥಿತಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕ್ತಕ್ಕಂಥ ಬದುಕಿನ ಮೇಲೆ ಒಂದು ಕೊಳ್ಳೆ ಇಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಅಂಥವನ್ನು ಅವು ಮತ್ತು ಅದರ ಜೊತೆಗೆ ಕುಡಿಯುವ ನೀರು, ಗುಲ್ಬರ್ಗಾ ನಗರದಲ್ಲಿ ಕುಡಿಯುವ ನೀರನ್ನು ಒಂದು L&T ಕಂಪ್ನಿ, ಖಾಸಗಿ ಕಂಪ್ನಿಯವರಿಗೆ ಕೊಡ್ತಕ್ಕಂಥ ನೀರನ್ನು ಕೂಡ ಇವತ್ತು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಮಾಡಿದರೆ ಅದು ಖಾಸಗೀಕರಣ ಮಾಡ್ತಕ್ಕಂಥದ್ದು ಕೂಡ ಮಾಡಬಾರ್ದು. ಯಾಕೆಂತ ಕೇಳಿದ್ರೆ ಈಗಾಗಲೇ ಇರ್ತಕ್ಕಂಥವ್ರು ಪಂಪ್ ಆಪ್ರೇಟರ್ಗಳು,
ಸುಮಾರು ಜನರು ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಪಟ್ಟನ್ನು ಕೂಡ ಇಲ್ಲಿ ಇರ್ತಕ್ಕಂಥವರೆಲ್ಲ ಖಾಸಗೀಕರಣ ಮಾಡೋದ್ರ ಮೂಲಕ ಎಲ್ರಿಗೂ ಆ ಬಡವರ ಸಣ್ಣ ಪುಟ್ಟ ನೌಕರಿ ಮಾಡಿ ಬದುಕ್ತಕ್ಕಂಥವ್ರಿಗೂ ಕೂಡ ಒಂದು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದನ್ನ ಇದು ಸರ್ಕಾರದ ಖಾಸಗೀಕರಣ ಧೋರಣೆಯನ್ನು ನಿಲ್ಲಿಸಬೇಕು, ಕೈ ಬಿಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತು. ಈ ಸಂದರ್ಭದಲ್ಲಿ ಎಸ್ ಆರ್ ಕಲ್ಲೂರ್, ಶೌಕತ್ ಅಲಿ ಆಲೂರ್, ಎ ಬಿ ಹೊಸ್ಮನಿ, ಎಂ ಬಿ ಸಜ್ಜನ್, ಎಸ್ ಎಂ ಶರ್ಮಾ ಉಪಸ್ಥಿತರಿದ್ದರು. ಆರ್ಎಸ್ ಪ್ರೊಡಕ್ಷನ್ ಅಡಿಯಲ್ಲಿ ಆರ್ಎಸ್ ಶ್ರೀನಿವಾಸ್ ಅವರು ನಿರ್ಮಾಣ ಮಾಡಿರುವ ರಣಂ ಚಿತ್ರದ ಇದೇ ಮಾರ್ಚ್ 26 ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದ್ದು, ಸಾಮಾಜಿಕ ಕಳಕಳಿ ಹೊಂದಿದ ಈ ಚಿತ್ರದಲ್ಲಿ ದಿವಂಗತ ನಟ ಚಿರು ಸರ್ಜಾ ಹಾಗೂ ನಟ ಚೇತನ್ ಅಹಿಂಸಾ ಅವರು ನಟಿಸಿದ್ದು, ಪ್ರತಿಯೊಬ್ಬರೂ ಇಂತಹ ಉತ್ತಮ ಸಿನಿಮಾವನ್ನು ವೀಕ್ಷಿಸುವಂತೆ ರಿಪಬ್ಲಿಕ್ನ ಯೂತ್ ಫೆಡರೇಷನ್ ಜಿಲ್ಲಾ ಸಂಚಾಲಕ ಹನುಮಂತ ಇಟ್ಗಿಯವರು ಮನವಿ ಮಾಡಿಕೊಂಡಿದ್ದಾರೆ. ಇಂದಿನ ಚಿತ್ರಗಳು ಸಾಮಾಜಿಕ ಕಳಕಳಿ ಹೊಂದಿರದ ಸಂಪೂರ್ಣ ಕಮರ್ಷಿಯಲ್ ಚಿತ್ರಗಳಾಗಿವೆ. ಇಂದಿನ ಯುವ ಪೀಳಿಗೆ ಸಾಮಾಜಿಕ ಕಳಕಳಿ, ನಾಡಿನ ರೈತರ ಸಮಸ್ಯೆಗಳ ಬಗ್ಗೆ ಅರಿಯದ ಯುವ ಜನತೆಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಭಾವನಾತ್ಮಕವಾಗಿ ಅವರನ್ನು ಸಕ್ರಿಯವಾಗಿ ಭಾಗವಹಿಸುವ ಅದ್ಭುತವಾದ ರಣಂ ಚಿತ್ರವು ಇದೇ ಮಾರ್ಚ್ 26 ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಕಲಬುರಗಿ ನಗರದ ತ್ರಿವೇಣಿ ಹಾಗೂ 2 ಮಲ್ಟಿಪ್ಲೆಕ್ಸ್ ಚಿತ್ರಗಳಲ್ಲಿ ತೆರೆ ಕಾಣುವ ಈ ಚಿತ್ರವನ್ನು ಪ್ರತಿಯೊಬ್ಬರೂ ವೀಕ್ಷಿಸುವಂತೆ ಹನುಮಂತ ಇಟ್ಗಿಯವರು ಮನವಿ ಮಾಡಿಕೊಂಡಿದ್ದಾರೆ. ದಿನಾಂಕ 26 ರಾಜ್ಯಾದ್ಯಂತ ರಣಂ ಚಿತ್ರ ತೆರೆ ಕಾಣಲತ್ತದ. ರಣಂ ಚಿತ್ರ ಯಾರ್ದಪ್ಪ ಅಂತಂದರೆ ಸಾಮಾಜಿಕ ಕಳಕಳಿ ಉಳ್ತಕ್ಕಂಥ ನಾಯಕ ನಟ ಚೇತನ್ ಅವರ ಸಿನಿಮಾವಾಗಿದ್ದು, ಈ ಸಿನಿಮಾದ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಕಳಕಳಿ ಉಳ್ತಕ್ಕಂಥ ಸಿನಿಮಾಗಳು ಬರೋದು ಕಡಿಮೆ ಆಗಿದ್ದಿರೋದ್ರಿಂದ ಈ ವ್ಯಕ್ತಿ ರಿಯಲ್ ಜೀವನದಲ್ಲಿ ಹೀರೋ ಆಗಿದ್ದು, ಮತ್ತು ಇವರ ನಟನೆ ಕೂಡ ಎಂಥ ಸ್ಕ್ರಿಪ್ಟ್ ಆಯ್ಕೆ ಮಾಡ್ತಾರಂತಂದರೆ ಅದು ಸಾಮಾಜಿಕ ಏನರೇ ಒಂದು ಮೆಸೇಜ್ ಹೋಗಬೇಕು ಅಂತ ಅನ್ನೋದು. ಈ ಸದ್ಯಕ್ಕಿನ ಪರಿಸ್ಥಿತಿ ಏನೇ ನಡೆದ ರೈತರ ಬಗ್ಗೆ ಸಮಸ್ಯೆ ಆಗಿರ್ಬೋದು, ಯುವಜನತೆ ಸಮಸ್ಯೆ ಆಗಿರ್ಬೋದು, ಇವೆಲ್ಲನೂ ಒಳಗೊಂಡಂಥ ಒಂದು ಸಿನಿಮಾ ಇವತ್ತು ರಾಜ್ಯದಾದಂಥ ಇವತ್ತು 26 ಬಿಡುಗಡೆ ಕಾಣತ್ತ. ಅದಕ್ಕೆ ನಾವು ಎಲ್ಲ ಜನರಲ್ಲಿ ಎಲ್ಲ ಇವರಲ್ಲಿ ಅಪೀಲ್ ಮಾಡ್ಕೋದ್ರೆ ಏನಂದರೆ ಇಂಥ ಸಾಮಾಜಿಕ ಚಿತ್ರವನ್ನು ನೀವೆಲ್ಲ ವೀಕ್ಷಣೆ ಮಾಡ್ಕೇಸಿ, ಮತ್ತು ಇದಕ್ಕೆ ನಾವು ಭೀ ಇಂಥ ಚಲನಚಿತ್ರಗಳಿಗೆ ನಾವೆಲ್ಲ ಸಪೋರ್ಟ್ ಇರ್ತೀವಿ ಅಂತ ಅನ್ನೋದು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ್ ಚಿಂಚನ್ಸೂರ್, ರುಕ್ಮೇಶ್ ಭಂಡಾರಿ, ವಿನೋದ್ ಕಾಂಬಳೆ, ಧರ್ಮಣ್ಣ ಕೋಣಿಕರ್, ರಾಣು ಮುದನ್ಕರ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 39°C, ಕನಿಷ್ಠ 24°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ಷಯ ರೋಗಕ್ಕೆ ಹೆದರುವ ಅವಶ್ಯಕತೆ ಇಲ್ಲ, ಸರಿಯಾದ ಚಿಕಿತ್ಸೆ ಪಡೆದರೆ ಗುಣಮುಖರಾಗಬಹುದು, ಜಿಲ್ಲಾ ಪಂಚಾಯತ ಉಪಾಧ್ಯಕ್ಷೆ ಶೋಭಾ ಸಿಸ್ಕಿ. ರಾಜ್ಯಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ವೈರಸ್ ಹಿನ್ನೆಲೆ ಇದೇ ಮಾರ್ಚ್ 26 ನಡೆಯುವ ಕಾಳಗಿ ತಾಲೂಕಿನ ರೇವಗಿ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ರಥೋತ್ಸವ ರದ್ದು. ಅಫಜಲ್ಪುರ್ ತಾಲೂಕಿನ ದೇವಲಗಾಣಗಪುರದ ದತ್ತಾತ್ರೇಯ ದೇವಸ್ಥಾನದ ಹುಂಡಿ ಹಣ ಎಣಿಕೆ ಕಾರ್ಯಕ್ರಮದಲ್ಲಿ 61 ಹಣ ಬಂಗಾರ ಬೆಳ್ಳಿ ಜಮಾವಣೆ. ಇಲ್ಲಿಗೆ ಇಂದಿನ ಇಂಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.